श्री बसवा टीवी वीक्षकरिगे आरोग्य मत्तु आध्यात्मिक विशेष कार्यक्रम के स्वागत सुस्वागत नीरिन्न कोरतेयिंद एनु तोंदरे आगुत्ते नीरिन्न एष्टु कुडिबेकु अन्नो बग्गे चिंतने माडिदीवि सामान्यवागि नीरिन्न 2 लीटर इंद 3 लीटर दष्टु अथवा आवश्यकतेगे अनुसारवागि 4 5 लीटर तनक कुडियोदन्न नावु चिंतने माडिदीवि दीर्घवागि इंदु यावाग कुडिबेकु ಅನ್ನುವ ಚಿಂತನೆಯನ್ನ ಮಾಡೋಣ ನೀರು ಯಾವಾಗ ಕುಡಿಬೇಕು ಅಂತ ಪ್ರಶ್ನೆ ನಿಮ್ಮನ್ನ ಕೇಳಿದ ತಕ್ಷಣ ಸರ್ ನಾವು ಊಟ ಆದಮೇಲೆ ಕುಡಿತೀವಿ ಸರ್ ಒಂದು ಚಂಬು ಕುಡಿತೀವಿ ಅಂತ ಕೆಲವರು ಹೇಳ್ತಿರ್ತಾರೆ ಕೆಲವರು ಹೇಳ್ತಾರೆ ಊಟ ಆದಮೇಲೆ ಇಲ್ಲ ಸರ್ ನಂತರ ಆಗಾಗ ಕುಡಿಬೇಕು ಅಂತ ಹೇಳ್ತಿರ್ತಾರೆ ಆದರೆ ಅದನ್ನ ಸರಿಯಾದ ಒಂದು ಕ್ರಮವನ್ನ ಅರಿತುಕೊಳ್ಳೋಣ ಯಾಕೆಂದ್ರೆ ಶಾಲೆಯಲ್ಲಿ ನಮಗೆ ಈ ಒಂದು ಪಾಠ ಸಿಕ್ಕಿಲ್ಲ ಮನೆಯಲ್ಲಿ ತಂದೆ ತಾಯಿಗಳಿಗೆ ಒಂದು ವಿಷಯ ಗೊತ್ತಿಲ್ಲ ಹಾಗಾಗಿ ಯಾವಾಗ ಕುಡಿಯೋದನ್ನ ನೋಡೋಣ ಈಗ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ ಬ್ರಾಹ್ಮಿ ಮೂರ್ತೆ ಉತ್ತಿಷ್ಟಾತ್ ಬ್ರಾಹ್ಮಿ ಮೂರ್ತದಲ್ಲಿ ಎದ್ದೇಳಿಯಪ್ಪ ಅಂತ ಯಾವಾಗ ಬ್ರಾಹ್ಮಿ ಮೂರ್ತ ಅನ್ನೋ ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ 3 ರಿಂದ 5 ಗಂಟೆ ಬ್ರಾಹ್ಮಿ ಮೂರ್ತ ಅಂತ ಅಂದ್ರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದೇಳಿ ಅಷ್ಟೇ ಸೂರ್ಯ ಉದಯ ಆದ ನಂತರ ಎದ್ರೆ ಸೂರ್ಯ ಪುತ್ರರ ಆಗ್ತೀವಿ ದಯವಿಟ್ಟು ಸೂರ್ಯ ಪುತ್ರರು ಪುತ್ರಿಯರು ಆಗೋದು ಬೇಡ ಬ್ರಾಹ್ಮಿ ಮೂರ್ತದಲ್ಲಿ ಅಂದ್ರೆ ಸೂರ್ಯ ಉದಯಕ್ಕಿಂತ ಮುಂಚೆ ಎದ್ದೇಳೋದು ಬ್ರಾಹ್ಮಿ ಮೂರ್ತೆ ಉತ್ತಿಷ್ಟಾತ್ ಉಷಪಾನ ಆಯುರ್ವೇದ ಸೂತ್ರ ಎದ್ದ ತಕ್ಷಣ ನೀರನ್ನ ಕುಡಿರಿ ಎದ್ದ ತಕ್ಷಣ ಬೇರೆ ಪಾನ ಅಲ್ಲ ಪಾನ ಉಷಪಾನ ಅಂದ್ರೆ ನೀವು ಎದ್ದ ತಕ್ಷಣ ಬೇರೆ ಕುಡಿ ಮತ್ತೆ ಪಾನ ಮಾತ್ರ ಅಂತ ಹೇಳ್ತಿರ್ತೀವಿ ಅದಲ್ಲ ನಾನು ಹೇಳ್ತಾ ಇರೋದು ಎದ್ದ ತಕ್ಷಣ ನೀರು ಕುಡಿತಕ್ಕಂತದ್ದು ಮೊದಲೇ ಎದ್ದು ಉಷಪಾನ ಆಮೇಲೆ ಮಲಮೂತ್ರ ವಿಸರ್ಜನಂ ಆಮೇಲೆ ಟಾಯ್ಲೆಟ್ ಗೆ ಹೋಗಿ ಆಮೇಲೆ ಸಂಡಸ್ಗೆ ಹೋಗಿ ಅಂತ ಹೇಳ್ತಕ್ಕಂತದ್ದು ಮಲಮೂತ್ರ ವಿಸರ್ಜನಂ ದಂತಧಾವನಂ ಹಲ್ಲುಜ್ಜಿ ಸಾಮಾನ್ಯವಾಗಿ ಬಹಳಷ್ಟು ಜನ ನಾವು ಏನು ಮಾಡ್ತಾ ಇದ್ದೀವಿ ಎದ್ದ ತಕ್ಷಣ ಮುಖ ತೊಳ್ಕೊತೀವಿ ಹಲ್ಲುಜ್ತೀವಿ ಆಮೇಲೆ ನೀರನ್ನು ಕುಡಿತಾ ಇದ್ದೀವಿ ಅದು ಬಹಳ ತೊಂದರೆಯನ್ನು ಕೊಡ್ತಕ್ಕಂತದ್ದು ಯಾಕೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಈಗ ಇದರ ಶ್ಲೋಕವನ್ನ ಅರ್ಥವನ್ನ ಮಾಡ್ಕೊಳ್ಳೋಣ ಉಷ ದಂತಧಾವನಂ ದಂತಧಾವನ ಅಂದ್ರೆ ಹಲ್ಲುಜ್ಕೊಳ್ಳಿ ಅದಾದ ಮೇಲೆ ಸ್ನಾನ ಮಾಡ್ಕೊಳ್ಳಿ ಸ್ನಾನಂ ಆಮೇಲೆ ಈಶ್ವರ ಪ್ರಣಿಧಾನ ಅಂದ್ರೆ ಪೂಜೆ ಮಾಡೋದು ಮುಂದಿನ ನಿಮ್ಮ ದಿನಚರ್ಯ ದಿನಚರ್ಯದಲ್ಲಿ ಬರ್ತಕ್ಕಂತ ಶ್ಲೋಕ ಇದು ಈ ಶ್ಲೋಕ ಸಿಗೋಕ್ಕಿಂತ ಮುಂಚೆ ನಾನು ಹಲ್ಲುಜ್ಜಿ ನೀರನ್ನು ಕುಡಿತಾ ಇದ್ದೆ ಯಾವಾಗ ಈ ಶ್ಲೋಕ ಸಿಕ್ತು ಎದ್ದ ತಕ್ಷಣ ಹಲ್ಲುಜ್ಜದೆ ನೀರನ್ನು ಕುಡಿಲಿಕ್ಕೆ ಶುರು ಮಾಡಿದೆ ಪ್ರಾರಂಭದಲ್ಲಿ ಪ್ರಕೃತಿ ಚಿಕಿತ್ಸಕರು ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ದರು ಎದ್ದ ತಕ್ಷಣ ನೀರು ಕುಡಿಬೇಕು ತಾಮ್ರ ತಂಬಿಗೆಯಲ್ಲಿ ಇಟ್ಕೊಂಡು ಕುಡಿರಿ ಅಂತಿದ್ರು ಸರಿ ಎದ್ದ ತಕ್ಷಣ ಹೆಂಗೆ ಕುಡಿದಿರಪ್ಪ ಹಲ್ಲು ಗಲೀಜಾಗಿರುತ್ತೆ ವಾಸನೆ ಇರುತ್ತೆ ಅಂತ ಅದೊಂದು ಸಮಸ್ಯೆ ಆಗಿಬಿಟ್ಟಿತ್ತು ನಮಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಮುಖ ತೊಳ್ಕೊಂಡು ನೀರು ಕುಡಿಯೋದು ಸಾಮಾನ್ಯವಾಗಿ ಎಲ್ಲರೂ ನಾವು ಮಾಡ್ತಾ ಇದ್ದೀವಿ ಬಟ್ ಅದು ಸರಿಯಲ್ಲ ಅಂತ ಅನ್ನೋದನ್ನು ನಾವು ಇಲ್ಲಿ ಕಂಡುಕೊಳ್ಳಬಹುದಾಗಿದೆ ಇದಕ್ಕೆ ಯಾಕೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರಕ್ಕೆ ನನಗೆ ಬಹಳ ದಿವಸಗಳಿಂದ ಸಿಕ್ಕಿರಲಿಲ್ಲ ಈ ಪ್ರಶ್ನೆ ನನಗೆ ಉತ್ತರವನ್ನು ಸಿಕ್ಕಿದ್ದು ಸ್ವದೇಶಿ ಏನು ಆಂದೋಲನಕಾರರಾದಂಥ ಸ್ವದೇಶಿ ಹರಿಕಾರರಾದಂಥ ನಮ್ಮ ರಾಜೀವ್ ದೀಕ್ಷಿತ್ ಅಂತ ತಾವು ಕೇಳಿರ್ಬೋದು ಅವರು ಉಪನ್ಯಾಸಗಳನ್ನು ಪ್ರವಚನಗಳನ್ನು ತಾವು ಬಹಳಷ್ಟು ಜನ ಕೇಳಿರ್ತೀರಿ ಅವರ ಒಂದು ಪ್ರವಚನದಲ್ಲಿ ನನಗೆ ಸಿಕ್ತು ಇದರ ಬಗ್ಗೆ ಉತ್ತರ ಯಾಕೆ ನಾವು ಹಲ್ಲುಜ್ಜದೆ ನೀರನ್ನು ಕುಡಿಬೇಕನ್ನೋದು ಅನ್ನೋದು ವೈಜ್ಞಾನಿಕ ಕಾರಣವನ್ನು ಕೊಡ್ತಾರೆ ಹಲ್ಲುಜ್ಜದೆ ನೀರನ್ನು ಕುಡಿಬೇಕಂದ್ರೆ ಏನು ವೈಜ್ಞಾನಿಕ ಕಾರಣ ಅಂದರೆ ನಮ್ಮ ಬಾಯಲ್ಲಿ ಅಲ್ಕಲೈನ್ ಉತ್ಪತ್ತಿ ಆಗ್ತಾ ಇರುತ್ತೆ ಹೊಟ್ಟೆನಲ್ಲಿ ಅಸಿಡ್ ಉತ್ಪತ್ತಿ ಆಗ್ತಾ ಇರ್ತದೆ ಸಾಮಾನ್ಯವಾಗಿ ನೋಡಿ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೊಟ್ಟೆನಲ್ಲಿ ಜಠರ ರಸಗಳೆಲ್ಲ ಅಸಿಡಿಕ್ ಇರುತ್ತೆ ನೇಚರ್ನಲ್ಲಿ ಅಸಿಡಿಕ್ ಇರುತ್ತೆ ಅಂದರೆ ಹೊಟ್ಟೆನಲ್ಲಿ ಅಸಿಡ್ ಉತ್ಪತ್ತಿ ಆಗೋದು ಬಾಯಲ್ಲಿ ಅಲ್ಕಲೈನ್ ಅಂದರೆ ಕ್ಷಾರೀಯತೆ ಅಂತ ಹೇಳ್ತೀವಿ ಆಮ್ಲೀಯತೆ ಕ್ಷಾರೀಯತೆ ಅಂತ ಹೇಳ್ತೀವಿ ನೋಡಿ ಯಾವಾಗಲೂ ಎಲ್ಲರೂ ಗಾಯ ಆಯಿತು ಬೆದ್ದು ಏನಾದ್ರು ಪೆಟ್ಟಾಯ್ತು ಅಂದರೆ ಎಂಜಲ ತೊಗೊಂಡು ಹಚ್ತೀವಿ ನಾವು ಅಷ್ಟೇ ಏಕೆ ಪ್ರಾಣಿಗಳಿಗೆ ಬೆಕ್ಕಿಗೆ ನಾಯಿಗೆ ಕಾಲಿಗೆ ಹೊಡಿರಿ ನಾಲಿಗೆಯಿಂದ ನೆಕ್ಕಲಿಕ್ಕೆ ಶುರು ಮಾಡುತ್ತೆ ಅಂದರೆ ಕಾಲು ಗಾಯ ಆದಾಗ ತನ್ನ ಎಂಜಲವನ್ನು ತಾನೇ ಹಚ್ಕೊಂಡು ಅದರಿಂದ ವಾಸಿ ಮಾಡ್ಕೊಳ್ತಾ ಇದೆ ಪ್ರಾಣಿ ಅದೇ ಥರ ನಾವು ಈ ಮನುಷ್ಯ ಪ್ರಾಣಿನೂ ಸಾಮಾನ್ಯವಾಗಿ ಎಂಜಲವನ್ನು ಹಚ್ಕೊಳ್ತಾ ಇರ್ತೀವಿ ಚಿಕ್ಕವರಿದ್ದಾಗ ದೊಡ್ಡವರಾದಾಗ ಏನೋ ಆಯಿತು ಅಂದ ತಕ್ಷಣ ಕೆಲವರು ಹಚ್ಕೋತಾರೆ ಎಂಜಲ ಇದರಿಂದ ಅದರಲ್ಲಿ ಆಲ್ಕಲೈನಿಟಿ ರೋಗವನ್ನು ವಾಸಿ ಮಾಡ್ತಕ್ಕಂಥ ಶಕ್ತಿ ಅದರಲ್ಲಿರೋದು ಆ ಆಲ್ಕಲೈನು ಹೊಟ್ಟೆ ಒಳಗೆ ಹೋಯಿತು ಅಂದರೆ ಬೆಳಗ್ಗೆ ರಾತ್ರಿ ನಾವು ಮಲ್ಕೊಂಡಾಗ ಏನಾಗಿರುತ್ತೆ ಕ್ರಿಯೆಗಳು ನಡೆದಿರುತ್ತೆ ಬಾಯಲ್ಲಿ ಅಲ್ಲೆಲ್ಲ ಕ್ರಿಯೆ ನಡೆದುಬಿಟ್ಟು ಬ್ಯಾಕ್ಟೀರಿಯಾ ಕ್ರಿಯೆಗಳು ನಡೆದುಬಿಟ್ಟು ಆ ಬಾಯಿ ತುಂಬೆಲ್ಲ ನಮ್ಮಲ್ಲಿ ಆಲ್ಕಲೈನಿಟಿ ಉತ್ಪತ್ತಿ ಆಗಿರುತ್ತೆ ಆ ಆಲ್ಕಲೈನ್ ಹೊಟ್ಟೆಗೆ ಸೇರಿದರೆ ಆಸಿಡ್ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಾಂದರೆ ಅಸಿಡಿಟಿ ಶುರುವಾಗುತ್ತೆ
ಅಸಿಡಿಟಿ ಯಾಕೆ ಬರ್ತಾ ಇದೆ ಅಂದ್ರೆ ಬೆಳಗ್ಗೆ ನೀರು ಕುಡಿದೇ ಇರೋದ್ರಿಂದ ಒಂದು ಕಾರಣ ಆಗ್ತಾ ಇದೆ ನಮಗೆ ಹಾಗಾಗಿ ಆಲ್ಕಲೈನ್ ಮತ್ತು ಆಸಿಡ್ ಎರಡು ಸೇರಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾವು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿರಿ ಸರ್ ಹಲ್ಲುಜ್ಜೋದು ಹಲಸಿರುತ್ತೆ ಅಲ್ಲ ಅಂತ ಸಮಸ್ಯೆ ಬರುತ್ತೆ ಅಲ್ವಾ ವೀಕ್ಷಕರೇ ಹಲಸಾಗುತ್ತೆ ಅಂತ ನಿಮಗೆ ಸಂಶಯ ಇದ್ದರೆ ರಾತ್ರಿ ಮಲಗುವಾಗ ಹಲ್ಲುಜ್ಜಿ ಬಿಡಿ ಮುಗಿದು ಹೋಯ್ತು ಕತೆ ಬೆಳಗ್ಗೆ ಎದ್ದು ನೀರು ಕುಡಿದ್ಬಿಡಿ ಆಮೇಲೆ ಮತ್ತೆ ಇನ್ನೊಂದು ಸಲ ಉಜ್ಜಿ ತೊಂದರೆ ಇಲ್ಲ ರಾತ್ರಿ ಮಲಗುವಾಗ ಹಲ್ಲುಜ್ಜಿಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಸಾಮಾನ್ಯವಾಗಿ ಬಹಳಷ್ಟು ಜನ ಎದ್ದ ತಕ್ಷಣ ಬೆಡ್ ಟೀ ಬೆಡ್ ಕಾಫಿ ಕುಡಿತಾರೆ ಬೆಡ್ ಟೀ ಕಾಫಿ ಬದಲಿ ನಿಮ್ಮ ಬೆಡ್ ಪಕ್ಕದಲ್ಲೇ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಇಡಿ ಯಾಕೆಂದ್ರೆ ತಾಮ್ರದಲ್ಲಿ ಎಲಿಮಿನೇಟಿವ್ ಪವರ್ ಇರುತ್ತೆ ತಾಮ್ರದ ಒಳಗಡೆ ನೀರು ಆ ಸಮುದ್ರದಲ್ಲಿ ಅಲೆಗಳು ಹೇಗೆ ಬಂದು ಇರ್ತವಲ್ಲ ಹಾಗೆ ಆ ತಾಮ್ರದ ಅಂಶ ಆ ನೀರಿನೊಳಗೆ ಸೇರ್ಕೊಂಡು ನಮ್ಮ ಮೋಷನ್ ಈಜಿಯಾಗಿ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಹಿಂದಿನವರೆಲ್ಲ ಮದುವೆ ಸಂದರ್ಭದಲ್ಲಿ ಏನು ಮಾಡ್ತಿದ್ರು ತಾಮ್ರದ ಪಾತ್ರೆಗಳು ಕೊಡ್ತಾ ಇದ್ರು ಇವತ್ತು ಬೇರೆ ಬಿಡಿ ಇವತ್ತೆಲ್ಲ ಸ್ಟೀಲ್ ಪ್ಲಾಸ್ಟಿಕ್ ಮತ್ತೆ ಏನೇನೋ ಪ್ಲಾಸ್ಟಿಕ್ ಯುಗ ಬಂದುಬಿಟ್ಟಿದೆ ನಾವೆಲ್ಲ ನೀರನ್ನ ತಾಮ್ರದ ಪಾತ್ರೆಯಲ್ಲಿ ತುಂಬಿಡೋದು ಅಪರೂಪ ಆಗಿದೆ ಇವತ್ತು ಎಲ್ಲ ಪ್ಲಾಸ್ಟಿಕ್ ಬಿಂದಿಗೆಯಲ್ಲೇ ತೊಡ್ತಾ ಇದ್ದೇವೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲಿ ನೀರು ಇಟ್ಟು ಕುಡಿದ್ರು ಬಹಳ ಕೆಟ್ಟದ್ದು ದೇಹದ ಮೇಲೆ ದುಷ್ಪರಿಣಾಮ ಆಗುತ್ತೆ ಪ್ಲಾಸ್ಟಿಕ್ ಕಣಗಳು ನಮಗೆ ಸೇರ್ಕೊಂಡ್ಬಿಟ್ಟು ಇವತ್ತು ತೊಂದರೆ ಆಗ್ತಾ ಇದೆ ಹಾಗಾಗಿ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಬೇಡಿ ಸ್ಟೇನ್ಲೆಸ್ ಸ್ಟೀಲ್ ತಗೊಳ್ಳಿ ತಾಮ್ರದ ಸಿಗ್ತಾವ ಅದನ್ನು ತಗೊಳ್ಳಿ ಸೊ ನಾವು ಹೊರಗೆ ಹೋಗಬೇಕಿದ್ರೆ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಇವತ್ತು ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದು ಪ್ಲಾಸ್ಟಿಕ್ ನಲ್ಲಿ ನೀರನ್ನ ಉಪಯೋಗಿಸ್ತಾ ಇದ್ದೀವಿ ಅದು ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ ನಮ್ಮದೇ ಆದ ಒಂದು ನೀರನ್ನ ತಗೊಳ್ತಕ್ಕಂಥ ಬಾಟಲನ್ನು ತೆಗೆದುಕೊಂಡು ಹೋಗೋದು ಒಳ್ಳೆಯದು ಎದ್ದ ತಕ್ಷಣ ನಾವು ತಾಮ್ರದ ನೀರಿನಲ್ಲಿ ನೀರನ್ನು ಕುಡಿಬೇಕು ಯಾವಾಗ ಕುಡಿಬೇಕಂದ್ರೆ ಮೊದಲನೇ ಸೂತ್ರ ಈ ಉಷಪಾನ ಅಂತ ಕರಿತೀವಿ ಉಷಪಾನ ಎಷ್ಟು ಒಳ್ಳೆಯದು ಅಂದರೆ ನಮ್ಮ ಆಯುರ್ವೇದ ಶಾಸ್ತ್ರ ಏನು ಹೇಳ್ತಾ ಇದೆ ಇದರ ಬಗ್ಗೆ ಅಂತಂದರೆ ಉಷಪಾನ ಅಮೃತಕ್ಕೆ ಸಮಾನ ನೆಕ್ಟಾರ್ ಅಂತ ಹೇಳ್ತಾ ಇದ್ದಾರೆ ಅಮೃತ ಎದ್ದ ತಕ್ಷಣ ನೀವು ನೀರು ಕುಡಿದ್ರಿ ಅಂದರೆ ಏನು ಅಂದರೆ ಜಪಾನೀಸ್ ಸಿಕ್ನೆಸ್ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ ಸುಮಾರು ಅವ್ರು ಏನು ಹೇಳ್ತಾರೆ ಜಪಾನೀಸ್ ಸಿಕ್ನೆಸ್ ಅಸೋಸಿಯೇಷನ್ ಅವರು ಒಂದು ಅವ್ರದ ಸಂಘ ಜಪಾನೀಸ್ ಸಿಕ್ನೆಸ್ ಅಸೋಸಿಯೇಷನ್ ಅಂತ ಮಾಡಿಕೊಂಡು ಎದ್ದ ತಕ್ಷಣ ಒಂದೂವರೆ ಲೀಟರ್ ನೀರು ಕುಡೀರಿ ಅಂತ ಅವ್ರದ್ದೊಂದು ಥೇರಿ ಅದನ್ನು ನೀರು ನೀವು ಕುಡಿತಾ ಇರೋದ್ರಿಂದ ನಿಮ್ಮದು ಡಯಾಬಿಟಿಸ್ ಕ್ಯೂರ್ ಆಗುತ್ತೆ ಕಾನ್ಸ್ಟಿಪೇಷನ್ ಕ್ಯೂರ್ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೋಗುತ್ತೆ ಅಸಿಡಿಟಿ ಹೋಗುತ್ತೆ ಅಲ್ಸರ್ ಹೋಗುತ್ತೆ ಜಾಂಡೀಸ್ ಕಡಿಮೆ ಆಗುತ್ತೆ ಹಲವಾರು ರೋಗಗಳಿಂದ ಮುಕ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಎದ್ದ ತಕ್ಷಣ ಅಷ್ಟು ಒಂದು ಕಾಲು ಲೀಟರನ್ನು ತೊಂದರೆ ಇದ್ದಾಗ ಕೆಲವು ದಿವಸ ಕುಡಿದ್ರೆ ಪರವಾಗಿಲ್ಲ ಆದರೆ ಬಹಳಷ್ಟು ಜನ ಅದನ್ನು ಕಂಟಿನ್ಯೂ ಇಟ್ಕೋತಾ ಇರ್ತಾರೆ ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಸೊ ಒಂದು ತಿಂಗಳು ಎರಡು ತಿಂಗಳು ಕುಡಿರಿ ಈಗ ಒಂದು ಕಾಲು ಲೀಟರ್ನಷ್ಟು ನಾವು ಡೈಲಿ ಎದ್ದು ಕುಡಿತಾ ಇದ್ರೆ ಏನಾಗುತ್ತೆ ಅಂದರೆ ಬಾಡಿ ಸ್ಟೋರ್ ಮಾಡೋದಿಲ್ಲ ನಂಬರ್ ಒನ್ ಯಾಕೆಂದರೆ ಒಂಟೆನಲ್ಲಿ ಸ್ಟೋರಿಂಗ್ ಕೆಪಾಸಿಟಿ ಇದೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಎರಡು ಲೀಟರ್ ಒಮ್ಮೆಲೆ ಕುಡಿದ್ಬಿಟ್ರೆ ನಮ್ಮ ದೇಹ ಇಡೀ ದಿವಸ ಕೆಲಸ ಮಾಡುತ್ತೆ ಅನ್ನೋ ಹಾಗಿಲ್ಲ ಈಗ ಕಾರಿಗೆ ಪೆಟ್ರೋಲ್ ಹಾಕ್ತೀವಿ ಒಂದು 10 ಲೀಟರ್ ಹಾಕ್ಕೊಂಡು ನಾವು ಎಲ್ಲೋ ಓಡಿಸ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಹಾಗೆ ಈ ದೇಹಕ್ಕೆ ಬೆಳಗ್ಗೆ ಎದ್ದಷ್ಟು ಕುಡಿದೀವಿ ಅಂದರೆ ಸ್ಟೋರ್ ಮಾಡೋದಿಲ್ಲ ಕಿಡ್ನಿ ಮೂಲಕ ಹೊರಗೆ ಹಾಕುತ್ತೆ ಕಿಡ್ನಿಗೆ ಲೋಡ್ ಕೊಡ್ತೀವಿ ನಾವು ಏನಾದ್ರು ತೊಂದರೆ ಇದ್ದಾಗ ಒಂದು ತಿಂಗಳು ಮಾಡಿ ಎರಡು ತಿಂಗಳು ಮಾಡಿ 3 ತಿಂಗಳು ಪ್ರಾಕ್ಟೀಸ್ ಮಾಡಿ ಈ ಜಪನೀಸ್ ಸಿಕ್ನೆಸ್ ಅಸೋಸಿಯೇಷನ್ನ ಲೈಫ್ ಲಾಂಗ್ ಮಾಡೋದು ಒಳ್ಳೆಯದಲ್ಲ ಆದರೆ ಬೆಳಗ್ಗೆ ಕನಿಷ್ಠ ಒಂದು ಗ್ಲಾಸು 2 ಗ್ಲಾಸು ಒಂದು 1/2 ಲೀಟರ್ನಷ್ಟು ಆರೋಗ್ಯ ಕುಡಿಯೋದು ಒಳ್ಳೆಯದು ಉಷಪಾನ ಉಷಪಾನ ಮಾಡೋದ್ರಿಂದ ಏನಾಗುತ್ತೆ ಆಗಲೇ ನಿಮ್ಗೆ ಅದು ಅಮೃತ ಸಮಾನ ಅಂತ ಹೇಳಿದೆ ಏನಾಗುತ್ತೆ ಅಂದರೆ ಮಲಬದ್ಧತೆ ನಿವಾರಣೆ ಕಾನ್ಸ್ಟಿಪೇಷನ್ ಮೋಷನ್ ಈಸಿಯಾಗಿ ಆಗುತ್ತೆ ನೋಡಿ ಇವತ್ತು ಏನು ಮಾಡ್ತಾರೆ ಕೆಲವರೆಲ್ಲ ಮೋಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಟೀ ಕುಡಿದ ಮೇಲೆ ಹೋಗ್ತಾರೆ ಮೋಷನ್ಗೆ ಕೆಲವು ಸ್ನೇಹಿತರು ನಮ್ಮ ಸ್ನೇಹಿತರು ಕೆಲವೆಲ್ಲ ಸ್ಮೋಕ್ ಮಾಡಿದ ಮೇಲೆ ಹೋಗ್ತಿರ್ತಾರೆ ಏನು ನಾನು ಸಿಗರೇಟ್ ಸೇರಿದ ಮೇಲೆ ನನಗೆ ಆಗುತ್ತೆ ಅಂತಾರೆ ಕೆಲವರು ನೋಡಿ ಮಲಬದ್ಧತೆ ಏನಂದರೆ 2 ನಿಮಿಷದ ಕೆಲಸ ಅದಷ್ಟೇ ಕೆಲವರು ಅಲ್ಲೇ ಹೋಗಿ ಟಾಯ್ಲೆಟಲ್ಲೇ ಕೂತ್ಕೊಂಡ್ಬಿಟ್ಟಿರ್ತಾರೆ 10 ನಿಮಿಷ 15 ನಿಮಿಷ 20 ನಿಮಿಷ ಕೂತ್ಕೋತಾರೆ ನಾನು ಸೆಕ್ರೆಟರಿಯೇಟಲ್ಲಿ ವಿಧಾನಸೌಧದಲ್ಲಿ ಮಾಡುವಾಗ ಒಬ್ಬರು ಸೆಕ್ರೆಟರಿ ಬಂದಿದ್ದರು ಅವ್ರು ಹೇಳ್ತಾ ಇದ್ರು ಅಂತಲ್ಲ ತಮ್ಮ ಉಪನ್ಯಾಸದಲ್ಲಿ ಅವ್ರನ್ನು ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಗೆ ಕರೆದಿದ್ವಿ ನಾವು ಸೆಕ್ರೆಟರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಗೆ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ನನ್ನ ಮಗ ಟಾಯ್ಲೆಟ್ಗೆ ಹೋದಂದರೆ ಬರೋದೇ ಇಲ್ಲ 1/2 ಗಂಟೆ ಅಲ್ಲೇ ಕೂತಿರ್ತಾನೆ ಪೇಪರು ಅಲ್ಲೇ ಓದ್ತಾನೆ ಸೇವಿಂಗ್ ಅಲ್ಲೇ ಮಾಡ್ಕೋತಾನೆ ಬ್ರಷು ಅಲ್ಲೇ ಮಾಡ್ಕೋತಾನೆ ಸಾಮಾನ್ಯವಾಗಿ ಅಷ್ಟು ಟೈಮು ಟಾಯ್ಲೆಟಲ್ಲಿ ಕೂಡೋದಲ್ಲ 2 ನಿಮಿಷದ ಕೆಲಸ ಅಷ್ಟೇ ಈ ಮಲಬದ್ಧತೆ ನೀವು ಸ್ಮೋಕ್ ಮಾಡಿ ಕೆಲವರು ತಿಂಡಿ ತಿಂದ ಮೇಲೆ ಹೋಗ್ತಾರೆ
ಮೇಲೆ ಗುಜರಾತ್ ಬಾಯ್ಲರ್ ಅಂತ ನಮ್ಮ ಒಬ್ಬರು ಸ್ವಾಮಿಗಳು ಮನಗುಂಡಿ ಸ್ವಾಮಿಗಳು ಹೇಳ್ತಿದ್ರು ಗುಜರಾತ್ ಬಾಯ್ಲರ್ ಅಂತ ಅಂದ್ರೆ ಏನು ಮೇಲ್ ಹಾಕಿದ ಮೇಲೆ ಕೆಳಗಡೆ ಕಿಟ್ಟ ಬಿಳುತ್ತೆ ಅದು ಏನು ಬೂದಿ ಕೆಳಗೆ ಬಿಳುತ್ತೆ ಅಂತ ಹೇಳ್ತಿದ್ರು ಅಂದ್ರೆ ಬೆಳಗ್ಗೆ ತಿಂಡಿ ತಿಂದ ಮೇಲೆ ಕೆಲವರು ಹೋಗ್ತಿರ್ತಾರೆ ಅಂದ್ರೆ ಅದು ಮಲಬದ್ಧತೆನೇ ಅದು ಸರಿಯಲ್ಲ ನಾವು ಬೆಳಗ್ಗೆ ಎದ್ದು ಕುಡಿಯೋ ನೀರನ್ನು ಕುಡಿಯೋದರಿಂದ ಒಂದು ಅರ್ಧ ಲೀಟರ್ ಅನ್ನು ಕುಡಿಯೋದರಿಂದ ಈ ಸಿಗರೇಟ್ ಪ್ರೆಷರ್ ಇಂದ ಕೆಲವರು ಹೋಗ್ತಾ ಇರಬಹುದು ಅಥವಾ ಸ್ಮೋಕಿಂಗ್ ಪ್ರೆಷರ್ ಇಂದ ಇಲ್ಲ ಕಾಫಿ ಟೀ ಕುಡಿದಾದ್ಮೇಲೆ ಅದರ ಪ್ರೆಷರ್ ಇಂದ ಹೋಗ್ತಾ ಇರಬಹುದು ಅದರ ಬದಲಿ ನೀರು ಕುಡಿಯೋದು ಸುಲಭ ಇವು ಸಿಗರೇಟ್ ಆಗಲಿ ಮತ್ತು ಕಾಫಿ ಟೀ ಆಗಲಿ ಅವು ನಮಗೆ ಡೇಂಜರ್ ಅದರ ಬದಲಿ ವಾಟರ್ ಪ್ರೆಷರ್ ಇಂದ ನಮಗೆ ಈಜಿಯಾಗಿ ಹೊರಗೆ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬೇಕಾದ್ರೆ ಉಗುರು ಬಿಸಿನೀರು ಮಾಡ್ಕೊಂಡು ನೀರು ಕುಡಿರಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಉಗುರು ಬಿಸಿನೀರು ಒಳ್ಳೆಯದು ಮೋಷನ್ ಹೋಗಲಿಕ್ಕೆ ಸರಾಗವಾಗಿ ಹೆಲ್ಪ್ ಆಗುತ್ತೆ ಹಾಗಾಗಿ ಇದು ಮಲಬದ್ಧತೆ ನಿವಾರಣೆ ಮಾಡುತ್ತೆ ಉಷಪ್ಪಾನ ಗಮನದಲ್ಲಿರಲಿ ಆಮೇಲೆ ಮೂರನೇದಾಗಿ ನಾವು ನೋಡಬೇಕಂದ್ರೆ ಹಸಿವೆ ಉಂಟು ಮಾಡುತ್ತೆ HCL ಅಂತ ಏನು ಹೇಳ್ತಾ ಇದ್ದೇವೆ HCL ಜಾಸ್ತಿ ಆಗಲಿಕ್ಕೆ ಇದು ಕಾರಣ ಆಗುತ್ತೆ ಉಷಪ್ಪಾನ ಅಂದ್ರೆ ಹಸಿವೆ ಚೆನ್ನಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಬೆಳಗ್ಗೆ ನೀರು ಕುಡಿಯೋದು ಹೈಪರ್ ಅಸಿಡಿಟಿ ನಿವಾರಣೆ ಆಗುತ್ತೆ ನೋಡಿ ಅಸಿಡಿಟಿ ಪ್ರಾಬ್ಲಮ್ ಇಂದ ಬಹಳಷ್ಟು ಜನ ಇವತ್ತು ಸಫರ್ ಆಗ್ತಾ ಇದ್ದೀವಿ ಸೊ ಉಷಪ್ಪಾನ ಮಾಡೋದರಿಂದ ಹೈಪರ್ ಅಸಿಡಿಟಿಯನ್ನು ನಾವು ಕಳೆದುಕೊಳ್ಬೋದು ಪೈಲ್ಸ್ ಪ್ರಾಬ್ಲಮ್ ಪೈಲ್ಸ್ ಏನು ಅಂದರೆ ಕಾನ್ಸ್ಟಿಪೇಷನ್ ಅನ್ನ ತಮ್ಮ ಅಂತ ಹೇಳ್ತಾ ಇರ್ತಾರೆ ಅಂದರೆ ಮಲಬದ್ಧತೆ ಇತ್ತಂದರೆ ನೆಕ್ಸ್ಟ್ ಪೈಲ್ಸ್ ಆಗ್ತಕ್ಕಂಥದ್ದು ಸೊ ಉಷಪ್ಪಾನ ಮಾಡೋದರಿಂದ ಮಲವಿಸರ್ಜನೆ ಸರಿಯಾಗಿ ಆಯ್ತಂದರೆ ಪೈಲ್ಸ್ ಪ್ರಾಬ್ಲಮ್ ತಾನೇ ಕಡಿಮೆ ಆಗುತ್ತೆ ಪೈಲ್ಸ್ ನಿವಾರಣೆ ಆಗುತ್ತೆ ಫ್ಯಾಟ್ ಕಡಿಮೆ ಆಗುತ್ತೆ ಸರಿಯಾಗಿ ನೀವು ಆ ಒಂದು ಮೋಷನ್ ಸರಿಯಾಗಿ ಹೋಗ್ತಾ ಇತ್ತಂದರೆ ನಮ್ಮಲ್ಲಿ ಫ್ಯಾಟ್ ಸಂಗ್ರಹ ಆಗೋದು ಕಡಿಮೆ ಆಗಿ ಬೊಜ್ಜು ನಿವಾರಣೆ ಆಗುತ್ತೆ ಉಷಪ್ಪಾನ ಮಾಡೋದರಿಂದ ಬೊಜ್ಜು ನಿವಾರಣೆ ಆಗುತ್ತೆ ಇನ್ನು ಅಲರ್ಜಿ ರೋಗಗಳು ತಲೆನೋವು ನಿವಾರಣೆ ಆಗ್ತಕ್ಕಂಥದ್ದು ಇದಲ್ಲದೆ ಒಟ್ಟಿನಲ್ಲಿ ನಿಮಗೆ ಹೇಳಬೇಕಂದ್ರೆ ನಮ್ಮ ದೇಹದಲ್ಲಿ ಸಪ್ತ ಧಾತುಗಳಿದೆ ರಸ ರಕ್ತ ಮಾಂಸ ಮೇದಸ್ಸು ಮಜ್ಜೆ ಮೂಳೆ ಅದಾದಮೇಲೆ ಇದು ವೀರ್ಯ ಅಂತ ಹೇಳ್ತಿರ್ತೀವಿ ಸೊ ಈ ಸಪ್ತ ಧಾತುಗಳು ರಸರಕ್ತ ಮಾಂಸ ಮಜ್ಜೆ ಮೂಳೆ ವೀರ್ಯ ಅಂಡಾನು ಅಂತ ಹೇಳ್ತೀವಿ ಈ ಸಪ್ತ ಧಾತುಗಳೇನಿದೆಯಲ್ಲ ಈ ಸಪ್ತ ಧಾತುಗಳು ಶುದ್ಧವಾಗ್ತವೆ ಈ ಸಪ್ತ ಧಾತುಗಳಲ್ಲಿ ಸುಧಾರಣೆಯಾಗುತ್ತೆ ಅದನ್ನು ನಾವು ಶುಕ್ರ ಅಂತ ಹೇಳ್ತಿದ್ದು ಕೊನೆಯದು ಶುಕ್ರ ಅದು ವೀರ್ಯಾನು ಅಥವಾ ಅಂಡಾನು ಅಂತ ಈ ಶುಕ್ರ ಧಾತುಗಳು ಇವು ಅವುಗಳಲ್ಲಿ ಸಪ್ತ ಧಾತುಗಳಲ್ಲಿ ನಾವು ನೀರು ಕುಡಿಯೋದರಿಂದ ಸುಧಾರಣೆ ಆಗುತ್ತೆ ಇನ್ನೊಂದು ಆಯುರ್ವೇದ ಶಾಸ್ತ್ರದ ಪ್ರಕಾರ ಉಷಪ್ಪಾನದಿಂದ ಏನಾಗುತ್ತೆ ಅಂದರೆ ಅಥವಾ ನೀರನ್ನು ಕುಡಿಯೋದರಿಂದ ಏನಾಗುತ್ತೆ ಅನುದಿನೇ ಅಂದರೆ ಪ್ರತಿದಿನ ಅನುದಿತೆ ಎಲ್ಲ ಕಾಲದಲ್ಲಿ ರವಿಮಂಡಲೆ ಅಂದರೆ ಈ ಪ್ರಪಂಚದಲ್ಲಿ ಪಿಬತಿತೋಯಂ ನೀರನ್ನು ಕುಡಿಯೋದರಿಂದ ವಾತ ಪಿತ್ತ ಕಫ ಅನಲ ಮಲಮೂತ್ರ ವಿಟ್ ಶತಶಮನ ರಮಯತೆ ಅಂದರೆ ವಾತಪಿತ್ತ ಕಫಗಳ ನಿವಾರಣೆಯಾಗಿ 100 ವರ್ಷ ಮನುಷ್ಯ ಬದುಕುತ್ತಾನೆ ಅಂಥೇಳಿ ಆಯುರ್ವೇದ ಸೂತ್ರ ಹೇಳುತ್ತೆ ಏನು ಅನುದಿನೇ ಅನುದಿತೆ ರವಿಮಂಡಲೇ ಪಿಬತಿತೋಯಂ ವಾತಪಿತ್ತ ಕಫ ಅನಲ ಮಲಮೂತ್ರ ವಿಟ್ ಶತಶಮನ ರಮಯತೆ ನೋಡಿ ನೀರನ್ನು ಕುಡಿಯೋದರಿಂದ ನಮಗೆಷ್ಟು ಲಾಭ ಆಗಿದೆ ಅನ್ನೋದನ್ನು ನಾವು ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗಿದೆ ಹಾಗಾದರೆ ಬೆಳಗ್ಗೆ ಎದ್ದು ಒಂದು ಸಲ ಕುಡಿದೀವಿ ಸರ್ ಮತ್ತೆ ಯಾವಾಗ ಕುಡಿಬೇಕು ಅನ್ನೋ ನಿಮ್ಮ ಪ್ರಶ್ನೆ ಅಂತ ಬರುತ್ತೆ ಮತ್ತೆ ಯಾವಾಗ ಕುಡಿಬೇಕಂದ್ರೆ ಪ್ರತಿ 2 ಗಂಟೆಗೆ ಒಂದು ಸಲ ನೀರಡಿಕೆ ಆಗುತ್ತೀಯೋ ಬಿಡುತ್ತೀಯೋ ನೀರನ್ನು ಕುಡಿಬೇಕು ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಮೂತ್ರ ಹಳದಿ ಹೋಗ್ತಾ ಇತ್ತು ಅಂದರೆ ನೀರಿನ ಶಾರ್ಟೇಜ್ ಅಂತ ಲೆಕ್ಕ ಹಾಕಬೇಕು ಆವಾಗ ನಾವು ನೀರನ್ನು ಕುಡಿಬೇಕು ಆಮೇಲೆ ಊಟದ ಸಮಯದಲ್ಲಿ ಬರುತ್ತೆ ಸಾಮಾನ್ಯವಾಗಿ ಊಟದ ಸಮಯದಲ್ಲಿ ಊಟಕ್ಕಿಂತ 1/2 ಗಂಟೆ ಮುಂಚೆ ಕುಡಿಯಿರಿ ನೀರು ಒಳ್ಳೆಯದು ಊಟ ಪ್ರಾರಂಭ ಮಾಡುವಾಗ ಸ್ವಲ್ಪ ಬಾಯಿ ತುಂಬುವಷ್ಟು ನೀರು ಕುಡಿರಿ ಯಾಕೆಂದರೆ ಫುಡ್ ಪೈಪು ಒಣಗಿರುತ್ತೆ ಡ್ರೈ ಆಗಿರುತ್ತೆ ಆಹಾರ ಸರಿಯಾಗಿ ಇಳಿಯೋದಕ್ಕೋಸ್ಕರ ತೇವ ಆಗೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಬಾಯಿ ತುಂಬುವಷ್ಟು ಕುಡಿರಿ ಅದು ಆದ ನಂತರ ಊಟದ ಮಧ್ಯದಲ್ಲಿ ನೀರು ಒಳ್ಳೆಯಲ್ಲ ಆರೋಗ್ಯಕ್ಕೆ ಊಟದ ಮಧ್ಯದಲ್ಲಿ ನೀವು ನೀರನ್ನು ಕುಡಿತಾ ಇದ್ದರೆ ನಿಮ್ಮ ತೂಕ ಜಾಸ್ತಿ ಆಗುತ್ತೆ ನೋಡಿ ಊಟದ ಮಧ್ಯೆ ಕುಡಿಬಾರ್ದು ಅಂತ ನಾವು ಹೇಳ್ತೀವಿ ಕೆಲವು ಆಯುರ್ವೇದ ಶಾಸ್ತ್ರದಲ್ಲಿ ಊಟದ ಮಧ್ಯದಲ್ಲಿ ಕುಡಿ ಅಂತ ಹೇಳ್ತಿರ್ತಾರೆ ಯಾಕಂದರೆ ನಾನು ಬಿಜಾಪುರದಲ್ಲಿ ಒಮ್ಮೆ ಕ್ಯಾಂಪ್ ಮಾಡಿದಾಗ ಆಯುರ್ವೇದ ಕಾಲೇಜಲ್ಲೇ ಕ್ಯಾಂಪ್ ಮಾಡಿದಾಗ ಅಲ್ಲಿ ವಿದ್ಯಾರ್ಥಿಗಳು ಬಂದು ಮಧ್ಯದಲ್ಲಿ ಕುಡಿಬೇಕು ಅಂತ ಶ್ಲೋಕವನ್ನು ಕೋಟ್ ಮಾಡಿ ಹೇಳ್ತಾಯಿದ್ರು ಆ ಸಂದರ್ಭದಲ್ಲಿ ನಾನು ಹೇಳಿದೆ ನೀವು
ಊಟದ ಮಧ್ಯೆ ಕುಡಿಬೇಕಂದ್ರೆ ಯಾವುದೇ ಪ್ರಾಣಿ ತಗೊಳ್ಳಿ, ನಿಮ್ಮ ಮನೆ ನಾಯಿ ತಗೊಳ್ಳಿ, ನಿಮ್ಮ ಎಮ್ಮೆ ತಗೊಳ್ಳಿ, ಆಕಳ ತಗೊಳ್ಳಿ, ಅವಕ್ಕೆ ಒಂದು ಕಡೆ ಹುಲ್ಲು ಹಾಕಿ, ಅದಕ್ಕೆ ಆಹಾರ ಹಾಕಿ, ಹಿಂಡಿ ಹಾಕಿ, ಇನ್ನೊಂದು ಪಾತ್ರೆನಲ್ಲಿ ನೀರು ಇಡಿ. ಅದೇನಾದ್ರೂ ಒಂದು ತುತ್ತು ತಿಂದು ಸ್ವಲ್ಪ ಅನ್ನ ತಿಂದು ಅಥವಾ ರೊಟ್ಟಿ ತಿಂದು ಮುದ್ದೆ ತಿಂದು ನೀರನ್ನ ಕುಡಿಯುತ್ತೆ ಅನ್ನೋದು ಗಮನಿಸಿ. ಅವು ಮಾಡೋದಿಲ್ಲ ಹಾಗೆ, ಅವು ತಿಂತಾ ಇದ್ರೆ ಫುಲ್ಲು ಊಟ ಮುಗಿಸಿಬಿಡ್ತವೆ, ಆಮೇಲೆ ನೀರು ಕುಡಿತವೆ, ಇಲ್ಲಾಂದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬಂದು ಕುಡಿತವೆ. ಪ್ರಾಣಿಗಳದ್ದು ಗೊತ್ತಿರೋದು ನಮಗೆ ಗೊತ್ತಿಲ್ಲ ದುರ್ದೈವ, ಅವುಗಳಿಂದ ಕಲಿಬೇಕಾಗಿದೆ ನಾವು. ಸೊ ಊಟದ ಮಧ್ಯದಲ್ಲಿ ನೀರು ಕುಡಿಯೋದು ಒಳ್ಳೆಯದಲ್ಲ. ಯಾಕೆ ಅಂದ್ರೆ ಊಟದಲ್ಲಿ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗುತ್ತೆ, ಜೀರ್ಣರಸಗಳು ಉತ್ಪತ್ತಿ ಆಗುತ್ತೆ, ಆ ಒಂದು ಹೊಟ್ಟೆನಲ್ಲಿ ಬೆಂಕಿ ಇರುತ್ತೆ. ನೀವು ನೀರು ಕುಡಿದ್ರೆ ಅಂದ್ರೆ ಬೆಂಕಿ ನಂದುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಪೆಪ್ಸಿನ್ ರೇನಿನ್ನು ಡೈಲ್ಯೂಟ್ ಆಗ್ತಾವ, ಸರಿಯಾಗಿ ಪಚನ ಆಗೋದಿಲ್ಲ, ಅದಕ್ಕಾಗಿ ಬೇಡ ಅಂತ ಹೇಳ್ತೀವಿ ನಾವು ಹೆಚ್ಚು ಕಡಿಮೆ. ಸರ್ ಖಾರ ಆಯ್ತು ಏನು ಮಾಡಬೇಕು? ಖಾರ ಆಯ್ತು ಅಂದರೆ ಅನಿವಾರ್ಯ, ಮೆಣಸಿನಕಾಯಿ ಬಜ್ಜಿ ತಿಂತ ಇರ್ತೀರಪ್ಪ, ಆ ಸಂದರ್ಭದಲ್ಲಿ ಏನು ಮಾಡಲಿಕ್ಕಾಗಲ್ಲ, ಅವಾಗ ಕುಡಿಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ನೋಡಿ, ನಾವು ಟ್ರಾಫಿಕ್ ರೂಲ್ಸಲ್ಲಿ ಎಡಗಡೆ ಹೋಗ್ಬೇಕಂತ ಹೇಳ್ತೀವಿ, ಎದುರಿಗೆ ಅವನು ಆ ಕಡೆನೇ ಎದುರಿಗೆ ಬಂದರೆ ಏನು ಮಾಡಬೇಕು? ನಾವು ಬಲಗಡೆ ಹೋಗ್ಬೇಕು ಅವಾಗ ಅನಿವಾರ್ಯ, ಯಾಕೆಂದರೆ ಅವನು ಕುಡಿದ್ಬಿಟ್ಟು ಯಾವ ಒಂದು ಚಿಂತನೆಯಲ್ಲೂ ಯೋಚನೆಯಲ್ಲೂ ಬರ್ತಾ ಇರ್ತಾನೆ. ಸೊ ನಾವು ಆಕ್ಸಿಡೆಂಟ್ ಆಗಬಾರ್ದು ಅಂದರೆ ನಾವು ಅವಾಗ ರೋಡ್ ಸ್ವಲ್ಪ ರೂಲ್ಸ್ ಬ್ರೇಕ್ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಬಿಕ್ಕಳಿಕೆ ಬಂದಾಗ ಸ್ವಲ್ಪ ನೀರು ಕುಡೀರಿ, ತೊಂದರೆ ಇಲ್ಲ. ಮೆಣಸಿನಕಾಯಿ ತಿಂದಿರಿ, ಅವಾಗ ಬೇಕಾದ್ರೆ ಸ್ವಲ್ಪ ನೀರು ಕುಡೀರಿ. ಇಲ್ಲದೆ ಹೋದರೆ ಮಧ್ಯದಲ್ಲಿ ನೀರು ಕುಡಿಯೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಬೇಕಾದ್ರೆ ಸೂಪ್ ಕುಡೀರಿ, ತಿಳಿ ನೀರು ರಸ ಕುಡೀರಿ, ರಸಮು ಮಜ್ಜಿಗೆ ಇಂಥದನ್ನು ನಾವು ಮಧ್ಯದಲ್ಲಿ ಕುಡಿಬೋದು. ನೀರನ್ನು ಊಟ ಆದ ನಂತರ ಕೆಲವರು ಕುಡಿತಾರೆ, ಎಷ್ಟು ಒಂದೊಂದು ಲೀಟ್ರ್ ಕುಡಿತಾರೆ ಊಟ ಆದ ತಕ್ಷಣ, ಒಂದು ತಂಬಿಗೆ ನೀರು ಕುಡಿಯೋದನ್ನು ನೋಡ್ತಾ ಇರ್ತೇನೆ. ಅದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ, ಯಾಕೆಂದರೆ ಹೊಟ್ಟೆನಲ್ಲಿ ಆಗಲೇ ನಿಮ್ಗೆ ಹೇಳಿದಾಗೆ ಪೆಪ್ಸಿನ್ ರೇನಿನ್ನು ಡೈಲ್ಯೂಟ್ ಆಗಿಬಿಡ್ತಾವ, ಆಮೇಲೆ ನಮ್ಮ ದೇಹದಲ್ಲಿರುವ ಉಷ್ಣತೆ ಏನು ಬಾಯ್ಲಿಂಗ್ ಟೆಂಪ್ರೇಚರ್ ಇರುತ್ತೆ, 100 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಹೊಟ್ಟೆಯಲ್ಲಿ ಅಂತ ಹೇಳ್ತಾರೆ, ಗೊತ್ತಾಗಲ್ಲ. ಯಾಕೆಂದರೆ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ, ಆ ಮ್ಯೂಕರಸ್ ಮೆಂಬ್ರೇನು ನಮ್ಮ ಹೊರಗಡೆ ಗೊತ್ತಾಗೋದಿಲ್ಲ ನಮಗೆ. ಹಾಗಾಗಿ ಯಾಕಂದರೆ ನಾವು ಏನು ತಿಂದರೂ ಪಚನ ಆಗುತ್ತೆ ನೋಡಿ, ಅಂದರೆ ಅಷ್ಟು ದೇಹದ ಒಳಗಡೆ ಹೊಟ್ಟೆ ಒಳಗಡೆ ಜಠರದಲ್ಲಿ ಉಷ್ಣತೆ ಇರುತ್ತೆ, ಆ ಒಂದು ಉಷ್ಣತೆ ನಂದುತ್ತೆ. ಹಾಗಾಗಿ ಎಂಡಲ್ಲಿ ಕುಡಿಯೋದು ಬೇಡ, ಊಟ ಆದ ಒಂದು ತಾಸು ಬಿಟ್ಟು ಕುಡೀರಿ ಒಳ್ಳೆಯದು. ಯಾಕೆಂದರೆ ಅನ್ನ ಮಾಡೋಕೆ ಇಟ್ಟಿರ್ತೀವಿ, ಅನ್ನ ಬೆಂದಿದೆಯಲ್ಲ ಅಂಥೇಳಿ, ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಆ ಅನ್ನ ಏನು ಕುದಿಯುವಾಗ ಅಥವಾ ಇನ್ನು ಮುಗಿತ ಬಂದಾಗ ನಾವು ಕುದ್ದಿದೆಯಲ್ಲ ಅಂತ ಟೆಸ್ಟ್ ಮಾಡಿ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಆದರೆ ಹಾಕ್ತೀವಲ್ಲ. ಹಾಗೆ ಹೊಟ್ಟೆನಲ್ಲಿ ಒಂದು ತಾಸು ಆದಮೇಲೆ ಒಳಗಡೆ ಬೆಂದಿರುತ್ತೆ ನಾವು ತಿಂದ ಆಹಾರ, ಆ ಬೆಂದ ಮೇಲೆ ನೀವು ಹಾಕಿದರೆ ಏನು ತೊಂದರೆ ಇಲ್ಲ. ಅರ್ಧ ಗಂಟೆ ಕನಿಷ್ಠ ಬಿಟ್ಟು ಅಥವಾ 1 ಅವರ್ ಬಿಟ್ಟು ನೀರನ್ನು ಕುಡಿಯೋದು ಆರೋಗ್ಯದ ದೃಷ್ಟಿ ಒಳ್ಳೆಯದು. ಆಮೇಲೆ ಪ್ರತಿ 2-2 ಗಂಟೆಗೆ ಒಂದೊಂದು ಸಲ ಕುಡಿಯೋದು. ರಾತ್ರಿ ಮಾತ್ರ ಮಲಗುವಾಗ ಬೇಡ, ಯಾಕೆಂದರೆ ಕೆಲವರು ಬೆಡ್ ವೆಟ್ಟಿಂಗ್ ಅದು ಆಗ್ಬೋದು ಅಥವಾ ರಾತ್ರಿ ಅದು ಎಬ್ಬಿಸುತ್ತೆ, ಅದಕ್ಕಾಗಿ ಅದು ಬೇಡ. ಬೆಡ್ ವೆಟ್ಟಿಂಗ್ ಮಾಡೋರು ಏನಾರು ಮಕ್ಕಳು ಏನಾರು ಇದ್ದರೆ ಅಂಥವ್ರಿಗೆ ರಾತ್ರಿ 7 ಗಂಟೆ ಮೇಲೆ ನೀರನ್ನು ಕೊಡಬಾರ್ದು ಅಂತ ಅನ್ನೋದನ್ನು ನಾವು ಗಮನಿಸಬೇಕಾಗಿದ್ದು. ಬಾಯಾರಿದ್ದು ಇದು ಒಳ್ಳೆಯ ಸಿಗ್ನಲ್ ಅಲ್ಲ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ನೀರನ್ನು ಯಾವಾಗ ಕೊಡ್ತೀವಿ ಅಂದರೆ ಬಾಯಾರದೇ ಕುಡಿತೀವಿ. ಬಾಯಾರ ತನಕ ವೇಟ್ ಮಾಡೋದು ಒಳ್ಳೆಯದಲ್ಲ. ಬಾಯಾರ ಬೇಕಂದರೆ ಏನಾಗುತ್ತೆ, ಆಗಲೇ ನಿಮಗೆ ಹೇಳಿದೆ, ಕಿಡ್ನಿ ಫಿಲ್ಟ್ರೇಷನ್ ಸ್ಟಾಪ್ ಮಾಡಿ ಗಂಟಲಿಗೆ ಕೆಲವು ರಾಸಾಯನಿಕಗಳನ್ನು ಕಳಿಸಿ ಮೆದುಳು ಹೈಪೋಥಾಲಮಸ್ ಗ್ಲ್ಯಾಂಡು ಗಂಟಲಲ್ಲಿ ನೀರಡಿಕೆಯನ್ನು ಉಂಟು ಮಾಡುತ್ತೆ. ಆ ಒಂದು ಅಂದರೆ ಏನು, ಪೆಟ್ರೋಲು ಗಾಡಿಯಲ್ಲಿ ರಿಸರ್ವ್ಗೆ ಬಂದಂಗೆ, ಪೆಟ್ರೋಲ್ ರಿಸರ್ವ್ ಬರೋ ತನಕ ಕಾಯಬಾರ್ದು. ಯಾಕಂದರೆ ಹೆಚ್ಚು ಕಡಿಮೆ ನಾಳೆ ಹೋಗುವಾಗ ದಾರಿಯಲ್ಲಿ ಏನಾದರೂ ಖಾಲಿ ಆಗಿಬಿಡುತ್ತೆ ಅಂದರೆ ತೊಂದರೆ ಆಗುತ್ತೆ, ಪೆಟ್ರೋಲ್ ಬಂಕ್ ಸಿಗದಿದ್ದರೆ ತೊಂದರೆ ಆಗುತ್ತೆ. ಅದಕ್ಕಾಗಿ ರಿಸರ್ವೇಷನ್ ಬರೋ ತನಕ ಕಾಯ್ದೆ ಮೊದಲೇ ನಾವು ಗಾಡಿಗೆ ಹೇಗೆ ಪೆಟ್ರೋಲನ್ನು ಹಾಕ್ತಾ ಇದ್ದೀವೋ ಹಾಗೆ ಈ ಗಾಡಿಗೆ ಬಾಯಾರಿಕೆ ಸಿಗ್ನಲ್ ಬರೋಕ್ಕಿಂತ ಮುಂಚೆ, ರಿಸರ್ವ್ ಬರೋಕ್ಕಿಂತ ಮುಂಚೆ ನಾವು ನೀರನ್ನು ಕುಡಿಯೋದು ಬಹಳ ಒಳ್ಳೆಯದು. ಅದಾದಮೇಲೆ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ, ಊಟ ಆದ ನಂತರ ಏನು ಮಾಡಬೇಕು ಅಂತಂದರೆ ಬಿಸಿನೀರು ಕುಡಿಬೋದು ಒಳ್ಳೆಯದು, ತೊಂದರೆ ಇಲ್ಲ. ಊಟ ಆದ ಕೂಡಲೇ ಸಾಮಾನ್ಯವಾಗಿ ಫಂಕ್ಷನ್ನಲ್ಲಿ ಹೋದಾಗ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಸೂಪ್ ಮೊದಲು ಕುಡಿತಿರ್ತೀವಿ, ಫಂಕ್ಷನ್ನಲ್ಲಿ ಹೋದಾಗ ಸೂಪ್ ಕುಡಿತೀವಿ, ಅದು ಒಳ್ಳೆಯದಲ್ಲ ಆರೋಗ್ಯ ದೃಷ್ಟಿಯಿಂದ. ಸೊ ಸೂಪನ್ನು ಕೊನೆಯಲ್ಲಿ ಕುಡೀರಿ, ಮೊದಲು ನೀವು ಊಟ ಎಲ್ಲ ಮಾಡಿ ಕೊನೆಯಲ್ಲಿ ಸೂಪ್ ಕುಡೀರಿ, ಅದು ಬಹಳ ಒಳ್ಳೆಯದಾಗುತ್ತೆ. ಬಿಸಿನೀರು ಕುಡಿದ್ರಿಂದ ಏನು ತೊಂದರೆ ಇಲ್ಲ. ಊಟ ಆದಮೇಲೆ ಬೇಕಾದ ನಂತರದಲ್ಲಿ ನೀವು ಮಜ್ಜಿಗೆ ಕುಡಿಬೋದು ಅಥವಾ ಜ್ಯೂಸ್ ಒಳ್ಳೆಯದಲ್ಲ, ಸೂಪ್ ಕುಡಿಬೋದು, ತರಕಾರಿ ರಸ ತಿಳಿ ಸಾರು ಇಂಥದನ್ನು ನಾವು ಕುಡಿಬೇಕಾಗತ್ತೆ. ಈಗ ನೀರನ್ನು ಯಾವಾಗ ಕುಡಿಬೇಕಂತ ನೋಡಿದ್ದೀವಿ,
ಯಾವಾಗ ನೀರನ್ನ ಕುಡಿಬೇಕು ಅಂತಂದ್ರೆ ನಾವು ಮತ್ತೊಂದ ಸಲ ಗಮನಿಸೋಣ ನೀರು ಮೂತ್ರ ಹಳದಿ ಹೋಗ್ತಾ ಇತ್ತಂದ್ರೆ ಅದು ಇದು ಅದರ ಜೊತೆಗೆ ನೀರಡಿಕೆ ಆಗೋಕ್ಕಿಂತ ಮುಂಚೆ ಕುಡಿಬೇಕು ಊಟದನ್ನ ನಂತರ ಅಂದು ಅರ್ಧ ಗಂಟೆ ಬಿಟ್ಟು 1 ಗಂಟೆ ಬಿಟ್ಟು ಕುಡಿಯೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಇನ್ನ ನೀರು ಕುಡಿಯುವ ವಿಧಾನ ಹೇಗೆ ಯಾವಾಗ ಕುಡಿಬೇಕು ಅಂತ ನೋಡಿದೀವಿ ನೀರು ಹೆಂಗ ಕುಡಿಬೇಕು ಅಂತಕಂತ ಒಂದು ಪ್ರಶ್ನೆ ಇದು ನೀರನ್ನ ಸಾಮಾನ್ಯವಾಗಿ ಸಿಪ್ ಬೈ ಸಿಪ್ ಕುಡಿರಿ ಅಂತ ಹೇಳ್ತೀವಿ ಅಂದ್ರೆ ಏನು ಕಾಫಿ ಟೀ ಹೇಗ ಕುಡಿತಿರ್ತೀವಲ್ಲ ಒಂದು ಅರ್ಧ ಕಪ್ ಕಾಫಿ ಕುಡಿಬೇಕಂದ್ರೆ ಕನಿಷ್ಠ 2 ನಿಮಿಷ ತಗೋತೀವಿ ಆದರೆ ಒಂದು ಲೋಟ ನೀರನ್ನ ಒಂದೇ ಸೆಕೆಂಡ್ ನಲ್ಲಿ ಕುಡಿದು ಬಿಡ್ತೀವಿ ಅದು ಒಳ್ಳೆಯದಲ್ಲ ಯಾಕೆಂದ್ರೆ ಬಾಯಲ್ಲಿ ಸಲೈವಾ ಅದರ ಜೊತೆ ಮಿಕ್ಸ್ ಆಗಬೇಕು ಅಂದ್ರೆ ಆ ರೀತಿ ಸಿಪ್ ಬೈ ಸಿಪ್ ಅಂದ್ರೆ ನಮ್ಮ ಸಲೈವಾ ನೀರಿನ ಜೊತೆ ಮಿಕ್ಸ್ ಆಗಿ ಹೋಗಲಿ ಅಂತ ಅನ್ನೋ ಒಂದು ಉದ್ದೇಶವನ್ನ ನಾವು ಇಲ್ಲಿ ಗಮನಿಸಬೇಕಾಗಿದೆ ಬಂಧುಗಳೇ ಇನ್ನ ಇನ್ನೊಂದು ಆಂಗ್ಲದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ ಡ್ರಿಂಕ್ ದ ಸಾಲಿಡ್ ಈಟ್ ದ ಲಿಕ್ವಿಡ್ ಅಂತ ಅಂದ್ರೆ ಏನು ಡ್ರಿಂಕ್ ದ ಸಾಲಿಡ್ ಘನವನ್ನ ಕುಡಿಬೇಕಂತ ಅಂದ್ರೆ ರೊಟ್ಟಿಯನ್ನ ಕುಡಿಬೇಕಂತ ನೀರನ್ನ ತಿನ್ನಬೇಕಂತ ನೋಡಿ ಆಶ್ಚರ್ಯ ಅಲ್ವಾ ಅದೇ ಹೆಂಗ ಸಾಧ್ಯತೆ ಅಂತ ಕೇಳಬಹುದು ನೀವು ಅಂದ್ರೆ ಏನು ರೊಟ್ಟಿಯನ್ನ ಅಗದು ಅಗದು ಅನ್ನವನ್ನ ಅಗದು ಅಗದು ಬಾಯಲ್ಲಿ ನೀರು ಸಲಗ ಮಿಕ್ಸ್ ಆಗಿ ನೀರಿನ ತರ ಆಗಿ ಒಳಗೆ ಹೋಗಬೇಕು ನೀರು ಗಟಗಟ ಕುಡಿತೀವಿ ಆ ನೀರನ್ನ ಹಾಗೆ ದ್ರವವನ್ನ ಗಟಗಟ ಕುಡಿಬಾರದು ನಾವು ಎಳನೀರು ಆಗಲಿ ಅಥವಾ ಯಾವುದೇ ಪಾನೀಯಗಳನ್ನು ಕುಡಿಯುವಾಗ ಜ್ಯೂಸ್ಗಳನ್ನ ಬೇಗ ಕುಡಿದು ಬಿಡ್ತೀವಿ ತಕ್ಷಣ ಆ ತರ ಕುಡಿಬಾರದು ನೀರನ್ನ ಬಾಯಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ದೌಡಿಗೆ ಕಳಿಸಿಬಿಟ್ಟು ಬಾಯಲ್ಲಿ ಮುಕ್ಕಳಿಸ್ತರ ಮಾಡ್ಕೊಂಡು ಮಾಡಿ ಅಲ್ಲಿ ನಮ್ಮ ಬಾಯಿಯ ಎಂಜಲು ಆ ನೀರಿನಿಗೆ ಮಿಕ್ಸ್ ಆಗಬೇಕು ಏನಂದ್ರೆ ಇಂತಾದ ನೀರು ಬರ್ತಾ ಇದೆ ಅಂತ ಹೇಳಿ ಹೊಟ್ಟೆಗೆ ಗೊತ್ತಾಗುತ್ತೆ ಮೆದುಳು ಬಾಯಲ್ಲೇನೆ ಕೆಲವು ಎಂಜೈಮ್ಸ್ ನ ಬಿಡುಗಡೆ ಮಾಡುತ್ತೆ ಆ ತರ ಅದನ್ನ ನಾವು ಮಾಡಿ ನೀರನ್ನ ಸಿಪ್ ಬೈ ಸಿಪ್ ಅನ್ನ ಕುಡಿತಕ್ಕಂತದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ನೀರನ್ನ ಅಗು ತಿನ್ನಬೇಕು ರೊಟ್ಟಿ ಅನ್ನವನ್ನ ನೀರ್ ತರ ಮಾಡಿ ಕುಡಿಬೇಕು ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ ಬಹಳ ಒಂದು ಏನು ಗಮನಿಸಬೇಕಾದಂತ ಅಂಶ ಬಂಧುಗಳೇ ಇನ್ನೊಂದು ಸಾಮಾನ್ಯವಾಗಿ ನಿಂತಲ್ಲೇ ನೀರು ಕುಡಿತೀವಿ ನಿಂತಲ್ಲೇ ನೀರು ಕುಡಿಯೋದು ನಮಗೆ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂತದ್ದು ನಿಂತಲ್ಲೇ ನೀರು ಕುಡಿಯೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಆ ನಿಂತಲ್ಲೇ ನೀರು ಕುಡಿಯೋದ್ರಿಂದ ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ರಾಮದೇವ್ ಬಾಬಾ ನೀವು ಕೇಳಿರ್ಬೋದು ಅವರು ಟಿವಿಯಲ್ಲಿ ನೋಡ್ತಾ ಇರ್ತೀರಿ ಅವ್ರು ಹೇಳ್ತಾರೆ ನಿಮಗೆ ನಿಂತ ನೀರು ಕುಡಿತಿದ್ರೆ ಮಂಡಿ ನೋವು ಬರ್ತಾವಂತ ಜಾಯಿಂಟ್ ಪ್ರೇನ್ ಬರ್ತಾವಂತ ಸೊ ಹಾಗಾಗಿ ನಿಂತ ನೀರು ಕುಡಿಯೋದು ಒಳ್ಳೆಯದಲ್ಲ ಕೂತ್ಕೊಂಡು ಕುಡಿರಿ ಚೇರ್ ಮೇಲೆ ಕೂತ್ಕೊಂಡು ಕುಡಿರಿ ಪರವಾಗಿಲ್ಲ ಇಲ್ಲ ಕೆಳಗೆ ಕೂತ್ಕೊಂಡು ಕುಡಿರಿ ನಿಂತು ಕುಡಿಯೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಹಾಗಾಗಿ ನಾವು ಕೆಳಗಡೆ ಕೂತ್ಕೊಂಡು ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡಬೇಕು ಇಲ್ಲಾಂದ್ರೆ ಜಾಯಿಂಟ್ ಪ್ರೇನ್ ಬರತಕ್ಕಂಥ ಒಂದು ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ದೇವೆ ನೀರನ್ನು ಮೊದಲ ಹಿಂದಿನ ಸಂಚಿಕೆಯಲ್ಲಿ ಎಷ್ಟು ಕುಡಿಬೇಕಂತ ನೋಡಿದ್ದೀವಿ 2-3 ಲೀಟ್ರು ಅಥವಾ 4 ಲೀಟ್ರು ಅವರ ಅಗತ್ಯಗಳಿಗನುಸಾರವಾಗಿ ಎರಡನೇದಾಗಿ ನಾವು ಯಾವಾಗ ಕುಡಿಬೇಕು ಅಂದರೆ ಎದ್ದ ತಕ್ಷಣ ಒಂದು ಸಲ ಕುಡಿದು ಅದಾದ ಮೇಲೆ ಪ್ರತಿ 2 ಗಂಟೆಗೆ ಒಂದು ಸಲ ಕುಡಿದು ಊಟ ಆದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಕುಡಿತಕ್ಕಂಥದ್ದನ್ನು ನೋಡಿದ್ದೀವಿ ಆಮೇಲೆ ನೀರನ್ನು ಹೇಗೆ ಕುಡಿಬೇಕು ಅಂತ ತಮ್ಮ ಅಂದಿಗೆ ಏನು ಸಿಪ್ ಬೈ ಸಿಪ್ ಕಾಫಿ ಟೀ ಕುಡಿದ ಹಾಗೆ ನೀರನ್ನು ಕುಡಿಯೋದನ್ನೋದನ್ನು ಚಿಂತನೆ ಮಾಡಿದ್ವಿ ಎಲ್ಲರಿಗೂ ಶರಣು ಶರಣಾರ್ಥಿ